ಇವತ್ತಿನಿಂದ ಧ್ವನಿ ಮುದ್ರಣ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಒಳ್ಳೆಯ ದಿನವಾದ್ದರಿಂದ ಯುಗಾದಿ ಹಬ್ಬದ ದಿನ ಪೂಜೆ ಮಾಡಿ ಸಾಧು ಕೋಕಿಲಾರ ಲೂಪ್ ಸ್ಟುಡಿಯೋದಲ್ಲಿ ಕೆಲಸ ಶುರುವಾಗಿದೆ. ಮಾತಿಗೆ ತುಂಬ ಬೇರೆ ಥರದ್ದೇ ಪ್ರಾಮುಖ್ಯತೆ ಇರೋದರಿಂದ, ನೆರೆಟಿವ್ ತುಂಬ ಜಾಸ್ತಿ ಇರೋದರಿಂದ ನಾವು ತುಂಬ ಮುಂಚೆನೇ ಡಬ್ಬಿಂಗ್ ಶುರು ಮಾಡ್ತಿದ್ದೀವಿ. ಬರವಣಿಗೆ ಕಾರ್ಯ ನಾಗಶೇಖರ್ ಅವರು ಮತ್ತು ಸಂಭಾಷಣೆ ಚಂದ್ರಚೂಡ್ ಅವರು ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು ಎರಡು ದಿನ ಯಾಕೆ 12th ಮತ್ತೆ ನಾವು ಶೂಟಿಂಗ್ ಶುರು ಮಾಡ್ತೀವಿ. ಅದಕ್ಕೆ ಮುಂಚಿತವಾಗಿ ಏನನ್ನಾದರೂ ಒಂದಷ್ಟು ವಿಷಯಗಳು ಬೇಕಲ್ಲ, ಅದನ್ನು ಬರವಣಿಗೆ ಶುರು ಮಾಡಿದ್ದೀವಿ. ಚಿತ್ರೀಕರಣ ಗೆಳೆಯ ಹೇಳಿದಾಗ ಇನ್ನೊಂದು 17-18 ದಿನಗಳ ಕಾಲ ಒಂದೇ ಶೆಡ್ಯೂಲಲ್ಲಿ ನಾವು ಶೂಟ್ ಮಾಡಿದ್ರೆ ಶೂಟಿಂಗ್ ಫಿನಿಷ್ ಆಗುತ್ತೆ. ನಂತರದ ಕೆಲಸಗಳು ನಡೆಯುತ್ತೆ. ಜೂನ್ ಅಂತ ನಾವು ಏಪ್ರಿಲ್ ಅಂತಲೇ ಮೊದಲು ಹೇಳಿದ್ವಿ, ಕಾರಣಾಂತರಗಳಿಂದ ಆಗಲಿಲ್ಲ ಅದು. ಆಮೇಲೆ ಅಷ್ಟು ಸ್ಪೀಡಾಗಿ ಕೆಲಸ ಮಾಡೋದಕ್ಕೂ ಆಗಲಿಲ್ಲ, ತುಂಬ ರಶ್ ಇದೆ. ಎಲ್ಲ ಸ್ಟುಡಿಯೋಗಳು ಬ್ಯುಸಿ ಇದ್ದಾವೆ, ಎಲ್ಲರೂ ಬ್ಯುಸಿ ಇದ್ದಾರೆ, ಮ್ಯೂಸಿಷಿಯನ್ಸು ಎಲ್ಲರೂ ಬ್ಯುಸಿ ಇದ್ದಾರೆ. ಹಾಗಾಗಿ ಸ್ವಲ್ಪ ತಡ ಆಗುತ್ತೆ. ನಾವೆಲ್ಲ ಮುಗಿಸಿ ಕುಂಬಳಕ್ಕೆ ಹೊಡೆದು ಬಂದು ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ನಾವು ಕರೆಕ್ಟ್ ರಿಲೀಸ್ ಡೇಟ್ ಪ್ಲಾನ್ ಮಾಡಿ ನಿಮಗೆ ತಿಳಿಸ್ತೀವಿ. ಯಾವುದೇ ಕಾರಣಕ್ಕೂ ಅವ್ರು ಇಟ್ಕೊಂಡ್ರು ಯಾವ ನಿರೀಕ್ಷೆನೂ ಸುಳ್ಳಾಗೋದಿಲ್ಲ. ಒಂದು ಅದ್ಭುತವಾದ ಮತ್ತೊಂದು ಅದ್ಭುತವಾದ ಪ್ರೇಮಕತೆ, ತುಂಬ ಮೆಲೋಡಿಯಸ್ ಆದ ಹಾಡುಗಳು, ಅರ್ಥಪೂರ್ಣವಾದ ಸಂಭಾಷಣೆ, ಛಾಯಾಗ್ರಹಣ, ಪ್ರತಿಯೊಂದೂ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗ್ಬೋದು, ಪಾತ್ರಗಳೇನು ಬೇಡ್ತಾ ಇದೆಯೋ, ಸಿನಿಮಾ ಚಿತ್ರಕಥೆ ಏನು ಕೇಳ್ತಾ ಇದೆಯೋ, ಅದನ್ನು ತುಂಬ ಸಹಕಾರ ಕೊಟ್ಟ ನಿರ್ಮಾಪಕರು, ಅದನ್ನು ಚೆನ್ನಾಗಿ ಚೆಂದ ಕಾಣಿಸಿರೋ ಡೈರೆಕ್ಟ್ರು, ಮುದ್ದಾಗಿ ತೋರಿಸ್ತಾ ಇರೋ ನಮ್ಮ ಕ್ಯಾಮ್ರಾಮನ್, ಎಲ್ಲ ಆರ್ಟಿಸ್ಟು, ರಚಿತಾ ಆಗ್ಬೋದು, ಸಂಪತ್ ಅವರು ಹಾಡ್ ಆಗಿದ್ದಾರೆ, ಈಗ ರಘು ಸರ್ ಇದ್ದಾರೆ, ರಾಗಿಣಿ ಇದ್ದಾರೆ, ನವೀನ್ ಚೇತನ್ ಚಂದ್ರ ಇದ್ದಾರೆ, ತಬಲಾನಾಣಿ ಇದ್ದಾರೆ, ಸಾಧು ಕೋಕಿಲ ಅವರಿದ್ದಾರೆ. ಎಲ್ಲ ಪಾತ್ರವರ್ಗ ತುಂಬ ಮಜವಾಗಿದೆ. ಒಂದು ಸಿನಿಮಾಗೆ ಯಾವ್ಯಾವ ಅಂಶಗಳು ಬೇಕೋ, ಒಂದು ಪ್ರೇಮಕತೆಗೆ ಯಾವುದು ಏನು ಬೇಕು, ಉತ್ಕಟತೆ, ಅದೆಲ್ಲವನ್ನೂ ತುಂಬ ಪ್ರಪೋರ್ಷನೇಟಾಗಿ ಇಟ್ಟಿದ್ದಾರೆ. ಇತ್ತೀಚೆಗೆ ಕಿತಾಬ್ ಅವರು ತುಂಬ ವೆರೈಟಿ ಜಾನರ್ ಸಿನಿಮಾಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಸೊ ಆ ವೇರಿಯೇಷನ್ನು, ಟ್ರಾನ್ಸ್ಫಾರ್ಮೇಷನ್ನು ಪಾತ್ರದಿಂದ ಪಾತ್ರಕ್ಕೆ ಇರುತ್ತೆ. ಇಲ್ಲ, ಕಲಾವಿದರುಗಳಿಗೆ ಯಾವತ್ತೂ ಒಂದೇ ಥರದ ಪಾತ್ರಕ್ಕೆ ಸ್ಟಿಕನ್ ಹಾಕಿ ಕುತ್ಕೊಂಡ್ರೆ ಚೆನ್ನಾಗಿರಲ್ಲ. ಆಮೇಲೆ ನಾನು ಮೊದಲಿಂದನೂ ಅದನ್ನೇ ಮಾಡ್ಕೊಂಬಂದಿರೋ, ನಾನು ಇತ್ತೀಚೆಗೆ ಅಂತೇನಲ್ಲ, ನನ್ನ ಕೆರಿಯರ್ ಬಿಗಿನಿಂಗಿಂದನೂ ಇವತ್ತಿನ ತನಕನೂ ಬೇರೆ ಬೇರೆ ಥರದ ಪಾತ್ರಗಳೇ ಮಾಡ್ಕೊಂಬಂದಿರೋದು. ಆದರೆ ಸಂಜು ನಂತರ ಈ ಥರದೊಂದು ಪ್ರೇಮಕತೆ ಮತ್ತೆ ನಾನು ಯಾವುದು ಮಾಡಿರಲಿಲ್ಲ. ಗೆಳೆಯ ಈ ವಿಷಯ, ಈ ಲೈನ್ ಹೇಳಿದಾಗ ತುಂಬ ಎಕ್ಸೈಟ್ ಆಗಿ, ತುಂಬ ಥ್ರಿಲ್ ಆಗಿ ಇದನ್ನು ಮಾಡ್ತಾಯಿದ್ದೀನಿ. ಗೊತ್ತಲ್ಲ ಈಗ ಈ ವಿಷಯ ಶುರು. ರೇಷ್ಮೆ ಅಂದರೆ ನಮಗೇನು ಗೊತ್ತಿರುತ್ತೆ, ನಾವು ನಮ್ಮೂರುಗಳ ಕಡೆನೂ ಚಾಕಿ ಇರ್ತಿತ್ತು, ಚಂದ್ರಿಕೆ ಹಾಕಿರ್ತಿದ್ರು, ಹುಳುಗಳಿರ್ತಾ ಇತ್ತು. ನಾವು ರಾಮನಗರ ಈ ಮಾರ್ಕೆಟ್ ನಾನು ನೋಡೇ ಇರಲಿಲ್ಲ, ಶಿಡ್ಲಘಟ್ಟ ಮಾರ್ಕೆಟ್. ಬಟ್ ಮೊನ್ನೆ ಹೋಗಿ ನೋಡಿದಾಗ ತುಂಬಾ ಎಕ್ಸೈಟಿಂಗ್ ಆಗಿತ್ತು, ತುಂಬಾ ಜೋರಾಗಿದೆ. ಅಲ್ಲಿನ ಜನಗಳ ಕಷ್ಟ ನೋವು ಅದನ್ನೆಲ್ಲ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ನಾಕ್ಷಕರ್ ಮಾಡ್ತಾ ಇದ್ದಾರೆ.